ಅದು ತುಂಬ ನೋವಿದೆ ಸರ್. ತುಂಬ ಚಿಕ್ಕ ಪುಟ್ಟ ವಯಸ್ಸು, ಹಂಗಾಗಬಾರ್ದಾಗಿತ್ತು. ಹಂಗೆ ಯಾರಿಗೂ ಆಗೋದು ಬೇಡ. ಅಷ್ಟು ಪುಟ್ಟ ವಯಸ್ಸಿಗೆ ವಿಧಿ ಕರ್ಕೋಬಾರ್ದಾಗಿತ್ತು. ಅದನ್ನೇ ನಾವು ಹೇಳ್ಬೋದು, ಅದು ಆಗಬಾರ್ದು, ಯಾರಿಗೂ ಆಗಬಾರ್ದು. ಅದು ಹೌದು, ಬಟ್ ಇದು ತುಂಬ ಚಿಕ್ಕ ವಯಸ್ಸಲ್ಲ, ಸೊ ಹಂಗಾಗಿ ಅದು ಮರೆಯೋಕ್ಕೆ ಆಗಲ್ಲ. ಅದು ತುಂಬ ಪುಟ್ಟ ವಯಸ್ಸು, 29-30-36 ವರ್ಷಕ್ಕೆ ಪಾಪ, ಅದು ವೆರಿ ಸಂಕಟ ಆಗುತ್ತೆ ಮನಸ್ಸಿಗೆ. ಶ್ರೀಕಾಂತ್ ಸರ್, ಅವ್ರು ಯಾವಾಗಲೂ ಅವರು ನಮಗೆ ಕಷ್ಟದಿಂದ ಬಂದಿರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಅಂದ ತಕ್ಷಣ ಸ್ಪಂದಿಸ್ತಾರೆ. ಸೊ ಹಂಗಾಗಿ ಅವ್ರು ಅವತ್ತಿಂದಲೂ ನಾಟ್ ಓನ್ಲಿ ಸಲಗ ತಂಡ ಅಂತಲ್ಲ, ನಮ್ಮ ಕಡೆ ಏನೇನು ಮಾಡೋಣ ಸರ್ ಅಂತ ಬಿಗಿನಿಂಗಿಂದನೂ ಮಾಡ್ಕೊಂಬಂದಿದ್ದಾರೆ. ಹಂಗಾಗಿ ಇವತ್ತು ಒಂದಷ್ಟು ಜನ ಸ್ಟಾಫ್ ಟಿಕೆಟ್ ಕೊಡೋರಿಂದ ಪ್ರೊಜೆಕ್ಷನ್ ರೂಮಲ್ಲಿರೋರು, ಇಲ್ಲಿ ತಿಂಡಿ ಮಾಡೋರು, ಟಾಯ್ಲೆಟ್ ವಾಶ್ ಮಾಡೋರು, ಅವ್ರೆಲ್ಲರಿಗೂ ದಿನಸಿ ಕೊಡ್ತಿದ್ದಾರೆ. ಬೆಳಗ್ಗೆಯಿಂದ ಸುಮಾರು ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಇದನ್ನು ಆರಂಭದಿಂದ ಕೇಳ್ತಾ ಇದ್ದೀನಿ ಅಂದರೆ ಚಿತ್ರದ ಥಿಯೇಟರ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಹಾಯಕ್ಕೆ ಮುಂದಾಗ್ತಿಲ್ಲ ಅಂತ ಒಂದು ಇಷ್ಟು ನಮಗೂ ಕೂಡ ಮಾಹಿತಿ ಬರ್ತಾ ಇತ್ತು. ಇವತ್ತು ಅವ್ರಿಗೆ ಇಲ್ಲ, ಅದಕ್ಕೆ ಅದಕ್ಕೆ ಸರ್ ಅದಕ್ಕೆ ಇನ್ಶೂರ್ ತೊಗೊಂಡು ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ನಾವು ಜೊತೆಯಲ್ಲಿದ್ದೀವಿ ಅವ್ರಿಗೆ, ಹಂಗೆ ಅದೊಂದು ಖುಷಿ ಇದೆ. ಯಾಕಂದರೆ ಪಾಪ ಅವ್ರ ಕಷ್ಟ ಕೇಳೋರಿಲ್ಲ, ಬೇರೆಯವ್ರಿಗಾದ್ರೆ ಕೆಲಸ ಸಿಗುತ್ತೆ. ಒಂದು ಬೈಕ್ ಇದ್ರೆ ಇವತ್ತು ಡೆನ್ಸೋನೋ ಬೌನ್ಸೋ ಏನೋ ಒಂದು ಮಾಡ್ಕೊಂಡಿರ್ಬೋದು. ಥಿಯೇಟ್ರವ್ರು ಎಲ್ಲೂ ಹೋಗೋಕ್ಕಾಗಲ್ಲ, ಸಿನಿಮಾದವ್ರು ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ಈ ಕಷ್ಟಕ್ಕೆ ಸ್ಪಂದಿಸ್ತಾ ಇರೋದೇ ನನಗೆ ನಿಜವಾಗ್ಲೂ ಖುಷಿ ಆಯಿತು ಮನಸ್ಸಿಗೆ. ಪ್ರತಿಯೊಬ್ಬ ಸ್ಟಾರ್ ಬೆಳವಣಿಗೆ ಕೂಡ ಒಂದೊಂದು ಥಿಯೇಟರ್ ಕಾರಣ ಆಗಿರತಕ್ಕಂಥದ್ದು, ಇವತ್ತು ಅವ್ರಿಗೂ ಕೂಡ ಈ ಸಮಸ್ಯೆ 100% ಹೌದು. ಕೊನೆಯದಾಗಿ ಸಲಗ ತಂಡ ಓಡಾಡ್ತಾ ಇದ್ದರು, ಅಲ್ಲಿಗೂ ಇನ್ನೊಂದಷ್ಟು ಜಾಗಗಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನೋಡಿಕೊಂಡು. ಯಾಕಂದರೆ ಈ ಕರೋನಾ ಭಯ ಇರೋದ್ರಿಂದ ನಾವು ಹೊರಗಡೆನೂ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಸುಮ್ಮನೆ ಇದ್ವಿ, ಇಲ್ಲಾಂದರೆ ಇಷ್ಟಕ್ಕೆ ಮುಂದೆ ಮುಂದೆನೂ ಹೋಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬರ್ತಿದ್ವಿ.